Sarve bhavantu sukhina. Sarve santu niramaya. Sarve badrani pashyantu. Ma kashchad tuk bad bhavet. Saramsha, yella janaru sukhamayavagirabeku. Yella janaru asegalinda duravirabeku. Obba mattobarinda sneha preeti vishwasadindirabeku. Mate yare yaude tondare hagurogagalinda duravirabeku. Ayurveda samskrita bhashaya yeradu shabdagalinda ayur mattu vedagalinda madalpattide. Ayur yendare ayashu. ವೇದ ಎಂದರೆ ಜ್ಞಾನ ಎಂದರ್ಥ. ಅಂದರೆ ಆಯುರ್ವೇದ ಎಂದರೆ ಆಯುಷ್ ಮತ್ತೆ ಜ್ಞಾನ. ಆಯುರ್ವೇದದ ಮುಖಾಂತರ ಜನರಿಗೆ ಸುಖ ಮತ್ತು ಸಮೃದ್ಧಿಯನ್ನು ತರುವ ಉದ್ದೇಶದಿಂದ ಸನ್ 2007 ಪಂಜಾಬಿನ ಲುಧಿಯಾನ ಎನ್ನುವ ನಗರದಲ್ಲಿ IMC ಸ್ಥಾಪನೆಯಾಯಿತು. ಪ್ರಕೃತಿಯ ನಿಯಮವು ಒಬ್ಬ ಮನುಷ್ಯ ತನ್ನ ಎಲ್ಲಾ ಸ್ವಾರ್ಥಗಳನ್ನು ಬಿಟ್ಟು ಸಂಪೂರ್ಣ ಮನುಷ್ಯನಿಗಾಗಿ ಕೆಲಸ ಮಾಡುವವರಿಗೆ ಪ್ರಕೃತಿಯು ಕೂಡ ಅವರ ಸಾಥ್ ಕೊಡುತ್ತದೆ. ಬನ್ನಿ ಸ್ನೇಹಿತರೆ, ನಾವು ಪರಿಚಯ ಮಾಡಿಕೊಳ್ಳೋಣ ಆ ಒಂದು ಸಣ್ಣ ಬೀಜವನ್ನ. ಅದನ್ನು ಅಶೋಕ್ ಭಾಟಿಯಾ ಅವರು ಬಿತ್ತಿದ್ದರು. ಅವರು ಒಂದು ಸಂಕಲ್ಪದಲ್ಲಿ ಈ ಬೀಜವು ವಿಶಾಲ ವೃಕ್ಷವಾಗಿ ಒಂದು ಸಂಕಲ್ಪವನ್ನು ಮಾಡಿದ್ದರು. ಅವರು ಇದೊಂದು ವಿಶಾಲ ವೃಕ್ಷವಾಗಿ ಬದಲಾಗಲಿ ಎಂದು. ನಾವಿಬ್ರು ಜೀವನದಲ್ಲಿ ಯಾರು ಶ್ರೀಮಂತರಿದ್ರೋ ಅವ್ರ ಬಗ್ಗೆ ಓದಿದ್ವಿ. ಅವರು ಯಾವ ಕೆಲಸದಲ್ಲಿ ಜನರು ಶ್ರೀಮಂತರಾಗಿದ್ದಾರೆ ಅಂತ ಒಂದು ವಿಷಯ ನಮ್ಮ ಮುಂದೆ ಬಂದು ನಿಂತ್ಕೋತು. ನೆಟ್ವರ್ಕ್ ಬಿಸ್ನೆಸ್ ಏನೆ ಜನರನ್ನ ತುಂಬಾ ಶ್ರೀಮಂತರನ್ನಾಗಿ ಮಾಡಿದೆ ಅಂತ. ಆಗ ನಾವೆಲ್ಲ ಸೇರ್ಕೊಂಡು ಪ್ರಪಂಚದಲ್ಲಿ ಒಂದು ಸುಂದರವಾದ ಬಿಸ್ನೆಸ್ ಪ್ಲಾನ್ ಮಾಡಿದ್ವಿ. ಒಂದು ಕಂಪನಿಯನ್ನ ಮಾಡಿದ್ವಿ. ಅದರ ಹೆಸರಿಟ್ವಿ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಕಾರ್ಪೊರೇಷನ್, ಅಂದ್ರೆ IMC. ನಾವು ಜನರನ್ನ ಭೇಟಿಯಾಗೋದಕ್ಕೆ ಪ್ರಾರಂಭಿಸಿದ್ವಿ. ಆದ್ರೆ 30 ದಿನಗಳ ತನಕ ಯಾರೂ ಕೂಡ ನಮ್ಮ ಬಿಸ್ನೆಸ್ಗೆ ಸೇರ್ಕೊಳ್ಳಿಲ್ಲ. ಆದ್ರೆ ನಾವು ಧೈರ್ಯಗೆಡ್ಲಿಲ್ಲ, ಮುಂದುವರೆದ್ವಿ. ನಮ್ಗೆ ಸಂಪೂರ್ಣ ವಿಶ್ವಾಸವಿತ್ತು ಇದು ಖಂಡಿತವಾಗಿಯೂ ನಾವು ಸಕ್ಸಸ್ ಆಗ್ತೀವಿ ಅಂತ. ಮೊದಲು ನಮ್ಮ ಬಿಸ್ನೆಸ್ನಲ್ಲಿ ನಮ್ಮ ಜೊತೆ ಒಬ್ಬ ವ್ಯಕ್ತಿ ಮಾತ್ರ ಶಾಮೀಲಾದ್ರು. ಆಮೇಲೆ ನಿಧಾನವಾಗಿ ಜನರೆಲ್ಲ ಬೆರೆತರು ಮತ್ತೆ ಕಂಪನಿ ಗ್ರೋ ಆಗ್ತಾ ಹೋಗ್ತು. ದೊಡ್ಡ ದೊಡ್ಡವರು ಸರಿಯಾಗಿ ಹೇಳಿದ್ದಾರೆ ಅನ್ಕೋತೀನಿ, ಇದೆಲ್ಲ ಒಳ್ಳೆಯ ಮಾತುಗಳು. ನಾನು ಒಬ್ಬನೇ ನನ್ನ ಗುರಿಯ ಕಡೆಗೆ ಹೋಗ್ತಾನೆ ಇದ್ದೆ, ಜನಗಳು ನನ್ನ ಜೊತೆಯಲ್ಲೇ ನಡೆದ್ರು, ಯಶಸ್ಸು ಕಾಣ್ತಾ ಹೋದೆ, ಯಶಸ್ಸು ಕಾಣ್ತಾ ಹೋದೆ. ಇವತ್ತು IMC ವಿಶಾಲ ವೃಕ್ಷದ ಕೆಳಗೆ ಲಕ್ಷಾಂತರ ಜನರು ಸೇರ್ಕೊಂಡಾಗಿದೆ. ಸ್ನೇಹಿತರೆ, ಇದಕ್ಕೆ ಹೇಳೋದು ಅನ್ಸತ್ತೆ ಒಂದು ಸೇಬಿನಲ್ಲಿ ಎಷ್ಟು ಬೀಜ ಇದೆ ಅಂತ ಎಣಿಸಬಹುದಂತೆ. ಆದ್ರೆ ಒಂದು ಬೀಜದಲ್ಲಿ ಎಷ್ಟು ಸೇಬಿದೆ ಅಂತ ಯಾರು ಎಣಿಸಕ್ಕಾಗಲ್ಲ. ಇವತ್ತಿನ ವೇಗವಾದ ಕಾಲದಲ್ಲಿ ಬಿಸ್ನೆಸ್ ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮತ್ತೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಉಪಯೋಗಿಸೋದು ಅತ್ಯವಶ್ಯಕ. ನಮ್ಮ ಕಂಪನಿಯ ಎಲ್ಲ ವಿಭಾಗದಲ್ಲೂ, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಪ್ಯಾಕೇಜಿಂಗ್, ಕಮ್ಯುನಿಕೇಷನ್, ಕ್ವಾಲಿಟಿ ಕಂಟ್ರೋಲ್, ಅಕೌಂಟಿಂಗ್, ಹ್ಯೂಮನ್ ರಿಸೋರ್ಸಸ್, ಡೇಟಾ ಸೆಕ್ಯೂರಿಟಿ, ಕಸ್ಟಮರ್ ಸರ್ವಿಸಸ್ ಅಂಡ್ ಮಾರ್ಕೆಟಿಂಗ್ನ ಹಾದಿಯಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಸಹಾಯವನ್ನ ತುಂಬಾ ಉಪಯೋಗಿಸ್ಕೊಂಡಿದ್ದೀವಿ. ಇದರಿಂದ ನಮ್ಮ IMC ಬಿಸ್ನೆಸ್ ಟ್ರಾನ್ಸಾಕ್ಷನ್ ಟ್ರಾನ್ಸ್ಪರೆನ್ಸಿಯಿಂದ ನಡೀತಾ ಇದೆ. ಪ್ರತಿದಿನ 24 ಗಂಟೆ ಕೂಡ, ಅಂದ್ರೆ ಪ್ರತಿ ಸಮಯದಲ್ಲೂ ಬಿಸ್ನೆಸ್ ಮಾಡೋದಕ್ಕೆ ಯೂನಿಫೈಡ್ ವೆಬ್ ಪೋರ್ಟಲ್ ಮತ್ತೆ ಮೊಬೈಲ್ ಅಪ್ಲಿಕೇಶನ್ ತಯಾರು ಮಾಡಿದ್ದೀವಿ. ಅದ್ರ ಸಹಾಯದಿಂದ ನಮ್ಮ ಅಸೋಸಿಯೇಟ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಅವರವರ ಜಾಗದಿಂದ ಅವ್ರಿಗೆ ಇಷ್ಟ ಆಗುವ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಡೇಟಾ ಸ್ಟೋರೇಜ್ಗೋಸ್ಕರ ನಮ್ಮದೇ ಆದಂತಹ ಈ ಸರ್ವರ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಈ ಎಲ್ಲ ಸೋರ್ಸ್ನ ಸಹಾಯದಿಂದ ನಮ್ಮ ಕಂಪನಿ ಒಂದು ದೊಡ್ಡ ನೆಟ್ವರ್ಕಿಂಗ್ ಸೇಲ್ಸ್, ಅಸೋಸಿಯೇಟ್ಸ್ನ ಕಮಿಷನ್ ಅಥವಾ ಬೋನಸ್ನ ಸಮೇತ ಸರಿಯಾದ ಸಮಯಕ್ಕೆ ತಲುಪೋ ಹಾಗೆ ಮಾಡ್ತಿದ್ದೀವಿ. ನಮ್ಮ ಹತ್ತಿರ ಎಕ್ಸ್ಪೀರಿಯನ್ಸ್ ಮತ್ತು ಕ್ವಾಲಿಫೈಗಿರುವಂಥ ಟೀಮ್ ಇದೆ. ಅವರು ವೆಬ್ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಅಥವಾ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಆದಿಯಾಗಿ ಪ್ರೊಫೆಷನಲಿಸಮಿಂದ ಸಂಭಾಳಿಸ್ತಾರೆ. ಅಕಸ್ಮಾತ್ ನಮ್ಮ ಅಸೋಸಿಯೇಟ್ಸ್ಗೆ ಅಥವಾ ಡಿಸ್ಟ್ರಿಬ್ಯೂಟರ್ಸ್ಗೆ ಏನಾದರೂ ಸಮಸ್ಯೆ ಬಂದರೆ ಆಗ ನಮ್ಮ ಸ್ಟಾಫ್ ತುಂಬ ಒಳ್ಳೆ ರೀತಿಯಿಂದ ಅವರ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾರೆ. ದೂರದೃಷ್ಟಿ, ದೃಢ ಸಂಕಲ್ಪ, ಏನೋ ಮಾಡಬೇಕೆಂಬ ತುಡಿತ ಯಾರಲ್ಲಿ ಇರುತ್ತದೆಯೋ ಅವರು ಗುಡ್ಡವನ್ನೇ ಕೂಡ ಪುಡಿ ಪುಡಿ ಮಾಡಿ ದಾರಿಯನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಅಸಂಭವವನ್ನು ಸಂಭವವನ್ನಾಗಿಸುತ್ತಾರೆ. ತಮ್ಮ ಶ್ರಮದ ಪರಿಣಾಮವಾಗಿ ಅಶೋಕ್ ಭಾಟಿಯಾರವರು ಮತ್ತು ಸತ್ಯನ್ ಭಾಟಿಯಾರವರು ತುಂಬಾ ಸನ್ಮಾನವಾದ ಪುರಸ್ಕಾರವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅದ್ಭುತವಾದ ಕ್ವಾಲಿಟಿ, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗಾಗಿ ಅವರಿಗಾಗಿ ಗೋಲ್ಡ್ ಮೆಡಲ್, ಅಂದರೆ ನ್ಯಾಷನಲ್ ಅಚೀವ್ಮೆಂಟ್ ಅವಾರ್ಡ್, ನ್ಯಾಷನಲ್ ಎಕ್ಸಿಲೆನ್ಸಿ ಅವಾರ್ಡ್, ಜುವೆಲ್ ಆಫ್ ಇಂಡಿಯಾ ಅವಾರ್ಡ್,
ಇಂಟರ್ನ್ಯಾಷನಲ್ ಅಚೀವರ್ ಅವಾರ್ಡ್ ಡಾಕ್ಟರೇಟ್ನ ಮಾನದ್ ಉಪಾಧಿ ಭಾರತ್ ಗೌರವ ಪುರಸ್ಕಾರ ಎಕ್ಸಿಲೆನ್ಸಿ ಅವಾರ್ಡ್ ಆಫ್ ಆಯುರ್ವೇದ. ಈಗ ಲಕ್ಷಾಂತರ ಜನರು ಐಎಂಸಿಯ ಜೊತೆ ಕೈ ಜೋಡಿಸಿ ಆಯುರ್ವೇದಿಕ ಉತ್ಪಾದನೆಗಳನ್ನು ಜನರ ಕೈಗೆ ಸೇರಿಸುತ್ತಾ ಮತ್ತು ತಮ್ಮ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುತ್ತಿದ್ದಾರೆ. ಆಯುರ್ವೇದದ ಪ್ರಾಕೃತಿಕ ಗುಣಗಳಿಂದ ತುಂಬಿದಂತಹ ಸ್ನೇಹಿತರೆ, ನಮ್ಮ ಗುರಿ ಏನು ಅಂತಂದ್ರೆ ಐಎಂಸಿಯ ಎಲ್ಲಾ ಪ್ರಾಡಕ್ಟ್ ಸರಿಯಾದ ಸಮಯಕ್ಕೆ ಸಿಗ್ಲಿ ಅನ್ನೋದು. ಅದರಿಂದ ಯಾವುದೇ ಪ್ರಾಡಕ್ಟ್ ಬಜಾರ್ಗೆ ಹೋಗುವುದಕ್ಕಿಂತ ಮುಂಚೆ ನಾವು ಇಂಟೆನ್ಸಿವ್ ರಿಸರ್ಚ್ ಮಾಡ್ತೀವಿ. ನಮ್ಮ ವಿಶೇಷ ತಜ್ಞರು ಕಚ್ಚಾ ವಸ್ತು ಖರೀದಿಯಿಂದ ಹಿಡಿದು ಪ್ರಾಡಕ್ಟ್ನ ಪ್ಯಾಕೇಜಿಂಗ್ ಹಾಗೂ ಡಿಲಿವರಿಯ ತನಕ ಎಲ್ಲ ವಿಷಯದಲ್ಲೂ ಪೂರ್ತಿ ಗಮನ ವಹಿಸ್ತಾರೆ. ಪ್ರಾಡಕ್ಟ್ನ ಕ್ವಾಲಿಟಿಯನ್ನು ಸತತವಾಗಿ ಜಾಸ್ತಿಗೊಳಿಸಲು ಡಾಕ್ಟರ್ ಹಾಗೂ ವಿಶೇಷ ತಜ್ಞರ ಟೀಮ್ ಸತತವಾಗಿ ಕಷ್ಟ ಪಡ್ತಾನೆ ಇರ್ತಾರೆ. ಈಗ ಐಎಂಸಿಯ ಜೊತೆಯಲ್ಲಿ ಹರ್ಬಲ್, ಸ್ವಾಸ್ಥ್ಯ ಸಂಬಂಧ, ದಿನಬಳಕೆಯ ಪ್ರಾಡಕ್ಟ್ಸ್, ಜನರ ಆರೋಗ್ಯವನ್ನು ನೋಡಿಕೊಳ್ಳುವುದು, ರೆಡಿಮೇಡ್ ಗಾರ್ಮೆಂಟ್ಸ್, ವ್ಯವಸಾಯಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ಗಳು ಹಾಗೂ ಎಷ್ಟೋ ಪ್ರಾಡಕ್ಟ್ಸ್ಗಳಿವೆ. ನಾವು ಪ್ರಾಮಿಸ್ ಮಾಡ್ತೀವಿ ನಮ್ಮ ಪ್ರಾಡಕ್ಟ್ಸ್ನ ಕ್ವಾಲಿಟಿಯನ್ನು ನಾವು ಯಾವಾಗಲೂ ಉತ್ಕೃಷ್ಟವಾಗಿಡ್ತೀವಿ ಅಂತ. ಯಾಕಂದರೆ ನಮ್ಮ ಗ್ರಾಹಕರಿಗೆ ಇದರ ಸಂಪೂರ್ಣ ಲಾಭ ಸಿಗಲಿ ಅಂತ ಮತ್ತು ನಮ್ಮ ಅಸೋಸಿಯೇಟ್ಸ್ ಸಂಪೂರ್ಣ ಲಾಭ ಪಡೀಲಿ ಅಂತ, ಬಿಸ್ನೆಸ್ಸು ಮಾಡಲಿ ಅಂತ. ಐಎಂಸಿಯ ಪ್ರಾಡಕ್ಟ್ ಅನ್ನು ಹರಿದ್ವಾರದಲ್ಲಿರುವ ಕಂಪನಿಯಾದ ಇಂಟರ್ನ್ಯಾಷನಲ್ ಹರ್ಬಲ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಐಎಚ್ಸಿಯ ಮುಖಾಂತರ ಮಾಡಲಾಗುತ್ತದೆ. ಐಎಚ್ಸಿ ಆರ್ಗ್ಯಾನಿಕ್ ಪ್ರಮಾಣಿತ ಕಂಪನಿ. ಇದು ಉತ್ತರಾಖಂಡದ ಆಯುರ್ವೇದದ ವಿಭಾಗದ ಮುಖಾಂತರ ಅಂದರೆ GMP ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಪ್ರಮಾಣಿತ ಕಂಪನಿ, WHO ಮುಖಾಂತರ GMP ಮತ್ತು GPP ಗುಡ್ ಪ್ಯಾಕೇಜಿಂಗ್ ಪ್ರಾಕ್ಟೀಸ್ ಪ್ರಮಾಣಿತ ಕಂಪನಿ. ISO 22000 2005, ISO 9001 2008 ಮತ್ತು HACCP ಪ್ರಮಾಣಿತ ಕಂಪನಿ. ಐಎಂಸಿಯ ಎಲ್ಲಾ ಪ್ರಾಡಕ್ಟ್ಗಳು ಭಾರತೀಯ ಆಯುರ್ವೇದಿಕ ವಿಭಾಗ ಉತ್ತರಾಖಂಡದ ಸರ್ಕಾರದ ಮುಖಾಂತರ ಪ್ರಮಾಣಿತವಾಗಿದೆ. 100% ಸ್ವಾಸ್ಥ್ಯವರ್ಧಕ, ಹೈಜೀನಿಕ್ ಹಾಗೂ ಏರ್ ಕಂಡೀಷನ್ ವಾತಾವರಣದಲ್ಲಿ ಬಯೋಫಾರ್ಮಸ್ಯೂಟಿಕಲ್ ಆಯುರ್ವೇದದ ಡಾಕ್ಟರ್ಗಳು ಮತ್ತು ವಿಜ್ಞಾನಿಗಳ ಮಾರ್ಗದರ್ಶನದೊಂದಿಗೆ ಸ್ವಚ್ಛವಾಗಿ ಹಾಗೂ ಆಧುನಿಕ ಮಷೀನ್ಗಳೊಂದಿಗೆ ಕೈಗಳ ಸ್ಪರ್ಶವಿಲ್ಲದೆಯೇ ತಯಾರಿ ಮಾಡಲಾಗುತ್ತದೆ. ಪ್ರತಿ ಉತ್ಪಾದನೆಗಳನ್ನು ಸಾಮಾನ್ಯ ಜನರ ಕೈಗೆ ಸೇರುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಬೇಕಾಗುತ್ತದೆ. ಹಾಗಾದರೆ ಬನ್ನಿ ಐಎಂಸಿಯ ಫ್ಯಾಕ್ಟರಿಯ ಅವಲೋಕನೆಯನ್ನು ಮಾಡೋಣ. ಉತ್ಕೃಷ್ಟವಾದ ಪ್ರಾಡಕ್ಟ್ಗಳು ತಯಾರಾಗುತ್ತವೆ ಇಲ್ಲಿ. ಜ್ಯೂಸ್ ಸೆಕ್ಷನ್, ಅಲೋವೆರಾ ಜ್ಯೂಸ್. ಅಲೋವೆರಾ 300+ ಪ್ರಜಾತಿಗಳು ಹೊಂದಿರುತ್ತವೆ. ಅದರಲ್ಲಿ ಬಾರ್ಬೆಂಡಿಸಿಸ್ ಮಿಲರ್ ಎನ್ನುವ ವಿಶೇಷವಾದ ಪ್ರಜಾತಿಯ ಔಷಧಿ ಗುಣ ಹೊಂದಿರುವುದನ್ನು ಬೆಳೆಯಲಾಗುತ್ತದೆ. ಆರ್ಗ್ಯಾನಿಕ್ ಮುಖಾಂತರ ಬೆಳೆಯಲಾದ ಅಲೋವೆರಾವನ್ನು 2 ಮತ್ತು 3 ವರ್ಷಗಳ ಒಳಗೆ ಒಂದು ಎಲೆಯ ತೂಕ 700-900 grams ಇರುತ್ತದೆ. ಆಗಲೇ ಅದರಲ್ಲಿ ಔಷಧಿ ಗುಣ ಬರುತ್ತದೆ. ಐಎಂಸಿಯ ಮುಖಾಂತರ ಅಲೋವೆರಾ ಜ್ಯೂಸ್ ಮಾಡಲು ಕೇವಲ ಇದೇ ರೀತಿಯ ಎಲೆಗಳನ್ನು ಫಾರ್ಮ್ನಿಂದ ನೇರವಾಗಿ ಫ್ಯಾಕ್ಟರಿಗೆ ತರಲಾಗುತ್ತದೆ. ಹಾಗೂ ಈ ಎಲೆಗಳನ್ನು ಎಷ್ಟೋ ರೀತಿಯಲ್ಲಿ ಹಾಗೂ ಡಿಸ್ಟಿಲ್ ವಾಟರ್ನಲ್ಲಿ ವಾಶ್ ಮಾಡಲಾಗುತ್ತದೆ. ಹಾಗೂ ವಿಶೇಷ ರೀತಿಯಲ್ಲಿ ಎಲೆಗಳನ್ನು ಬ್ಯಾಕ್ಟೀರಿಯಾ ರಹಿತ ಮಾಡಲಾಗುತ್ತದೆ. ಇದಾದ ನಂತರ ಎಲೆಯ ಮೇಲ್ಭಾಗ, ಕೆಳಭಾಗ ಎಲ್ಲವನ್ನು ಕತ್ತರಿಸಿ ಎಲಾಯ್ನ್ ಅನ್ನು ತೆಗೆಯಲಾಗುತ್ತದೆ. ಯಾಕೆಂದರೆ ಎಲಾಯ್ನ್ ತಿಕ್ಕಾಗಿ ಹಾಗೂ ಎಕ್ಸೆಟಿವ್ ಆಗಿರುತ್ತೆ. ಮತ್ತೆ ಈ ಎಲೆಯನ್ನು ಶುದ್ಧ ನೀರಿನಲ್ಲಿ ತೊಳೆದು ಒಳಭಾಗವನ್ನು ತೆಗೆಯಲಾಗುತ್ತದೆ. ಮತ್ತೆ ಪಲ್ಪರ್ನಿಂದ ಇದನ್ನು ಸ್ಮ್ಯಾಶ್ ಮಾಡಲಾಗುತ್ತದೆ. ಮತ್ತೆ ಫೈಬರ್ನಿಂದ ಸಮೃದ್ಧಿಯಾದ ಜ್ಯೂಸ್ ಅನ್ನು ಮಾಡಲಾಗುತ್ತದೆ. ಜ್ಯೂಸ್ ಅನ್ನು ಆಧುನಿಕ ಮುಖಾಂತರ ಸ್ಪ್ಯಾಶರೈಸ್ ಮಾಡಲಾಗುತ್ತದೆ. ಏಕೆಂದರೆ ಜ್ಯೂಸ್ ದೀರ್ಘಕಾಲ ಸುರಕ್ಷಿತವಾಗಿರಲು, ಬ್ಯಾಕ್ಟೀರಿಯಾ ಫ್ರೀ ಆಗಿರಲು, ಇದಾದ ನಂತರ ಜ್ಯೂಸ್ ಅನ್ನು ಫಿಲ್ಲಿಂಗ್ ಟ್ಯಾಂಕಿಗೆ ಕಳಿಸಲಾಗುತ್ತದೆ. ಅಲ್ಲಿ ಜ್ಯೂಸ್ ಆಟೋಮ್ಯಾಟಿಕಲಿ ಬಾಟಲ್ ಲೈನ್ಗೆ ಹೋಗಿಬಿಡುತ್ತದೆ. ಜ್ಯೂಸ್ ಮಾಡುವಾಗ ಎಲ್ಲ ಕೆಲಸವನ್ನು ಕೈ ತಾಕಿಸದೆ ಆಟೋಮ್ಯಾಟಿಕ್ ಮಿಷಿನ್ನಿಂದ ಮಾಡಲಾಗುತ್ತದೆ. ಜ್ಯೂಸ್ ಮಾಡಿದ ನಂತರ ಇದನ್ನು ಪ್ಯಾಕಿಂಗ್ ಸೆಕ್ಷನ್ಗೆ ಕಳಿಸಲಾಗುತ್ತದೆ. ಈಗ ಈ ಜ್ಯೂಸ್ ತನ್ನ ಸಂಪೂರ್ಣ ಗುಣಮಟ್ಟದೊಂದಿಗೆ ನಿಮ್ಮ ಕೈ ಸೇರುವುದಕ್ಕೆ ತಯಾರಾಗಿರುತ್ತದೆ. ಇದೇ ರೀತಿಯಲ್ಲಿ ಆಟೋಮ್ಯಾಟಿಕ್ ಮಿಷಿನ್ಗಳ ಮುಖಾಂತರ ಎಲ್ಲಾ ಜ್ಯೂಸ್ಗಳನ್ನು ತಯಾರು ಮಾಡಲಾಗುತ್ತದೆ. ಟ್ಯಾಬ್ಲೆಟ್ಸ್, ಐಎಂಸಿಯ ಟ್ಯಾಬ್ಲೆಟ್ಸ್ ಉತ್ಕೃಷ್ಟ ಟೆಕ್ನಿಕ್ ಆಟೋಮ್ಯಾಟಿಕ್ ಮಷಿನ್ಗಳಿಂದ ಮಾಡಲಾಗುತ್ತದೆ. ಟ್ಯಾಬ್ಲೆಟ್ಸ್ ಮಾಡುವುದಕ್ಕೆ
ಎಲ್ಲ ಎಕ್ಸ್ಟ್ರಾಕ್ಟ್ ರಾ ಮೆಟೀರಿಯಲ್ ಪೌಡರ್ ಅನ್ನು ಫಾರ್ಮುಲೇಷನ್ ಮುಖಾಂತರ ಎಲ್ಲವನ್ನು ಬೇರಿಸಲಾಗುತ್ತದೆ ಮತ್ತು ಈ ಮಿಶ್ರಣವನ್ನು ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡಲಾಗುತ್ತದೆ. ನಂತರ ಈ ಕಣಗಳನ್ನು ಆಟೋಮ್ಯಾಟಿಕ್ ಮಿಷಿನ್ ಮುಖಾಂತರ ಟ್ಯಾಬ್ಲೆಟ್ ಗಳನ್ನಾಗಿ ಮಾಡಲಾಗುತ್ತದೆ. ಇದಾದ ನಂತರ ಟ್ಯಾಬ್ಲೆಟ್ ಅನ್ನು ಆಕ್ವಾ ಕೋಟಿಂಗ್ ಅಂದರೆ ಶುದ್ಧ ನೀರಿನಲ್ಲಿ ಕೋಟಿಂಗ್ ಮಾಡಲಾಗುತ್ತದೆ. ಒಂದೊಂದು ಟ್ಯಾಬ್ಲೆಟ್ ಗಳನ್ನು ಎಕ್ಸ್ಪರ್ಟ್ ಗಳ ಮುಖಾಂತರ ತುಂಬಾ ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತದೆ ಮತ್ತೆ ಟ್ಯಾಬ್ಲೆಟ್ ಗಳನ್ನು ಆಟೋಮ್ಯಾಟಿಕ್ ಮಿಷಿನ್ ಗಳ ಮುಖಾಂತರ ಹೈ ಕ್ವಾಲಿಟಿ ಪ್ಯಾಕಿಂಗ್ ಮೆಟೀರಿಯಲ್ ನಿಂದ ಬ್ಲಿಸ್ಟರ್ ಪ್ಯಾಕ್ ಮಾಡಲಾಗುತ್ತದೆ ಮತ್ತು ಈ ಟ್ಯಾಬ್ಲೆಟ್ಸ್ ಅನ್ನು ಮೂನು ಕಾರ್ಟೂನ್ ನಲ್ಲಿ ಪ್ಯಾಕ್ ಮಾಡಿ ಮತ್ತು ಔಟರ್ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಶಿಂಕ್ ರಾಪಿಂಗ್ ಮಾಡಲಾಗುತ್ತದೆ. ಟೂತ್ ಪೇಸ್ಟ್ IMC ಯ ಹರ್ಬಲ್ ಟೂತ್ ಪೇಸ್ಟ್ ತನ್ನ ಗುಣಮಟ್ಟದಿಂದ ಒಂದು ವಿಶೇಷವಾದ ಪರಿಚಯವನ್ನು ಹೊಂದಿದೆ. ಈ ಟೂತ್ ಪೇಸ್ಟ್ ಅನ್ನು ಮಾಡಲು 25 ವಿಧದ ಆಯುರ್ವೇದ ಗಿಡಮೂಲಿಕೆಗಳ ಎಕ್ಸ್ಟ್ರಾಕ್ಟ್ ಇದರಲ್ಲಿ ಬಳಸಲಾಗುತ್ತದೆ. ಈ ಎಕ್ಸ್ಟ್ರಾಕ್ಟ್ ಅನ್ನು ಟೂತ್ ಪೇಸ್ಟ್ ನ ಬೇಸ್ ಮೆಟೀರಿಯಲ್ ನಲ್ಲಿ ಅತ್ಯಾಧುನಿಕ ಮಷೀನ್ ಗಳ ಮುಖಾಂತರ ಹೈ ವ್ಯಾಕ್ಯೂಮ್ ನಲ್ಲಿ 5 ಗಂಟೆಗಳ ಕಾಲ ಮಿಕ್ಸ್ ಮಾಡಲಾಗುತ್ತದೆ, ಏಕೆಂದರೆ ಆಯುರ್ವೇದದ ಮೂಲ ಗುಣಗಳು ಹಾಗೆ ಇರಲೆಂದು. ಮತ್ತಿದನ್ನು ಆಟೋಮ್ಯಾಟಿಕ್ ಮಷೀನ್ ನ ಮುಖಾಂತರ ಟ್ಯೂಬ್ ನಲ್ಲಿ ಫಿಲ್ ಮಾಡಲಾಗುತ್ತದೆ. ಇದಾದ ನಂತರ ಟೂತ್ ಪೇಸ್ಟ್ ಅನ್ನು ಮೋನೋ ಕಾರ್ಟೂನ್ ನಲ್ಲಿ ಪ್ಯಾಕ್ ಮಾಡಲಾಗುತ್ತದೆ. ತುಳಸಿ. ನಮ್ಮ ಜೀವನದಲ್ಲಿ ತುಳಸಿ ತುಂಬಾ ಉತ್ಕೃಷ್ಟವೆಂದು ನಾವು ಒಪ್ಪುತ್ತೇವೆ. ಅದರಲ್ಲೂ ಭಾರತದಲ್ಲಿ 5 ರೀತಿಯ ತುಳಸಿಗಳಿವೆ. 1ನೆಯದು ಶ್ಯಾಮ್ ತುಳಸಿ, ರಾಮ್ ತುಳಸಿ, ಶ್ವೇತ ಸುರ್ಸ, ನೀಂಬು ತುಳಸಿ, ವವನ್ ತುಳಸಿ. ವಿಶೇಷ ಮಹತ್ವವಿದೆ. ಈ 5 ರೀತಿಯ ತುಳಸಿಯನ್ನು ವಿಶೇಷ ಪದ್ಧತಿಯಲ್ಲಿ ತೇವಾಂಶ ಅಂದರೆ ಎಕ್ಸ್ಟ್ರಾಕ್ಟ್ ಅನ್ನು ತೆಗೆದು ಆಟೋಮ್ಯಾಟಿಕ್ ಮಷೀನ್ಗಳ ಮುಖಾಂತರ ಬಾಟಲ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತದೆ. ಪ್ರತ್ಯೇಕ ಬಾಟಲ್ ಅಥವಾ ಟ್ಯೂಬ್ ಮೋನ್ಯು ಕಾರ್ಟೂನ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್, ಬ್ಯಾಡ್ಜ್ ನಂಬರ್ ಮತ್ತು ಪ್ರೈಸ್ ಅನ್ನು ಕೋಡ್ ಮಾಡಲಾಗುತ್ತದೆ. ಆಲೋ ಜ್ಯೋತಿ. ಆಲೋ ಜ್ಯೋತಿಯನ್ನು ಮಾಡಲು ವಿಭಿನ್ನ ರೀತಿಯ ಗಿಡಮೂಲಿಕೆಗಳನ್ನು ತಂದು ವಿಶೇಷ ಪದ್ಧತಿಯಲ್ಲಿ ಸತ್ವವನ್ನು ತೆಗೆದು ಕೈಗಳನ್ನು ಮುಟ್ಟದೆ ಆಟೋಮ್ಯಾಟಿಕ್ ಮಿಷಿನ್ಗಳ ಮುಖಾಂತರ ಬಾಟಲ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತದೆ. ಕಂಪನಿಯು ಅತ್ಯಾಧುನಿಕ ಉಪಕರಣವನ್ನು ಹೊಂದಿರುವ ಒಂದು ಪ್ರಯೋಗಶಾಲೆಯನ್ನು ಪ್ರಾರಂಭಿಸುತ್ತೆ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಪ್ರಾಡಕ್ಟ್ ಅನ್ನು ಸಂಪೂರ್ಣವಾಗಿ ಟೆಸ್ಟ್ ಮಾಡಲಾಗುತ್ತೆ. ಈ ಪ್ರಯೋಗಶಾಲೆಯಲ್ಲಿ ಅದ್ಭುತವಾದಂತಹ ಫಾರ್ಮಸಿಸ್ಟ್, ವಿಜ್ಞಾನಿಗಳು, ಪ್ರೊಫೆಸರ್ಸ್, ಫುಡ್ ಟೆಕ್ನಾಲಜಿಸ್ಟ್ಗಳು ಹೊಸ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ನಿರಂತರವಾಗಿ ರಿಸರ್ಚ್ ಮಾಡ್ತಾನೇ ಇರ್ತಾರೆ. ರಾ ಮೆಟೀರಿಯಲ್, ಪ್ಯಾಕೇಜಿಂಗ್ ಮೆಟೀರಿಯಲ್ ಮತ್ತು ಪ್ರತ್ಯೇಕ ಮೆಟೀರಿಯಲ್ಗಳನ್ನು ನಿರ್ಧರಿತ ಕ್ವಾಲಿಟಿ ಪ್ಯಾರಾಮೀಟರ್ನ ಅನುಸಾರವಾಗಿ ತುಂಬಾ ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತೆ. ಪ್ರಾಡಕ್ಟ್ ನಿರ್ಮಾಣದ ಪೂರ್ತಿ ಪ್ರಕ್ರಿಯೆಯ ಮುಖಾಂತರ ಕ್ವಾಲಿಟಿ ಕಂಟ್ರೋಲರ್ ಎಲ್ಲ ಪ್ರೋಸೆಸ್ಗಳಲ್ಲೂ ಸತತವಾಗಿ ನಿಗಾ ವಹಿಸ್ತಾರೆ, ಜನಗಳಿಗೆ ಇದರಿಂದ ಸರ್ವೋತ್ತಮವಾದಂತಹ ಕ್ವಾಲಿಟಿ ಸಿಗಲಿ ಅಂತ. IHC ತಯಾರಾದ ಎಲ್ಲಾ ಪ್ರಾಡಕ್ಟ್ ಅನ್ನು IMC ವೇರ್ ಹೌಸ್ಗೆ ಕಳಿಸಲಾಗುತ್ತದೆ. ಅಲ್ಲಿಂದ ಈ ಪ್ರಾಡಕ್ಟ್ಗಳನ್ನು ದೇಶದ ವಿವಿಧ ಭಾಗಗಳಿಗೆ, ರಾಜ್ಯಗಳಿಗೆ, ಪ್ರಾಂತ್ಯಗಳಿಗೆ, ಊರುಗಳಿಗೆ ಕಳಿಸಲಾಗುತ್ತದೆ. ಈ ವೇರ್ ಹೌಸ್ ಅನ್ನು ಕಂಪನಿಯು ತಮ್ಮ ಎಲ್ಲ ಅವಶ್ಯಕತೆಗಳನ್ನು ತಲೆಯಲ್ಲಿಟ್ಟುಕೊಂಡು ಮಾಡಿದೆ. ಪ್ರಾಡಕ್ಟ್ಸ್ ಅನ್ನು ಸ್ಟೋರೇಜ್ ಮಾಡುವುದರ ಜೊತೆಗೆ ವಿತರಣೆಯ ಎಲ್ಲಾ ಕೆಲಸಗಳನ್ನು ತುಂಬಾ ಒಳ್ಳೆಯ ವ್ಯವಸ್ಥೆಯ ಮುಖಾಂತರ ಮಾಡಲಾಗುತ್ತದೆ. ಈ ಸುಸರ್ಜಿತವಾದ ವೇರ್ ಹೌಸ್ ನಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ಗ್ರಮ್ನ ಪ್ರಕಾರ ರ್ಯಾಕ್ಸ್ ಗಳಲ್ಲಿ ಇಡಲಾಗುತ್ತದೆ. ಇಲ್ಲಿ ಇರುವ ಕ್ವಾಲಿಫೈಡ್ ಸ್ಟಾಫ್ ಗಳು ಕಳಿಸಬೇಕಾದ ಪ್ರಾಡಕ್ಟ್ ಗಳ ಲಿಸ್ಟ್ ಗಳನ್ನು ಮಾಡಿ ಲೋಡಿಂಗ್ ಆಗಿ ಮುಂದಿನ ವಿಭಾಗಕ್ಕೆ ಕಳಿಸಲಾಗುತ್ತದೆ. ಕ್ರಮ್ ಬಾರ್ ಆರ್ಡರ್ ತೆಗೆದುಕೊಳ್ಳುವುದರಲ್ಲಿ ಪ್ರಾರಂಭವಾಗಿ ಟ್ರಕ್ ನಲ್ಲಿ ಲೋಡ್ ಮಾಡುವವರೆಗೂ ಎಲ್ಲ ಪ್ರತ್ಯೇಕವಾದ ಕೆಲಸ ವೇರ್ ಹೌಸ್ ನ ಸೂಪರ್ವೈಸರ್ ತಾವೇ ನಿಗಾ ವಹಿಸಿ ಮಾಡುತ್ತಾರೆ. ಇಲ್ಲಿ ಡಿಸ್ಪ್ಯಾಚ್ ಆದ ಎಲ್ಲಾ ಪ್ರಾಡಕ್ಟ್ ಕಂಪನಿಯ ಉಳಿದ ಕೇಂದ್ರಗಳಲ್ಲಿ ನಿಶ್ಚಿತ ಸಮಯದಲ್ಲಿ ಸುರಕ್ಷಿತವಾದ ರೀತಿಯಲ್ಲಿ ತಲುಪಿಸಲಾಗುತ್ತದೆ. ನಾವು ನಮ್ಮ ಡೆಲಿವರಿ ಸಿಸ್ಟಮ್ನ ತುಂಬಾ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದೀವಿ. ನಾವು ಪ್ರತಿಯೊಂದು ಸ್ಟೇಟಲ್ಲೂ ನಮ್ಮ ಡಿಸ್ಟ್ರಿಬ್ಯೂಟರ್ನ ಅಪಾಯಿಂಟ್ ಮಾಡಿದೀವಿ. ಅವರು ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ಮುಂದಿನ ಡಿಸ್ಟ್ರಿಕ್ಟ್, ಸಿಟಿ ಹೀಗೆ ಪ್ರತಿಯೊಂದು ಲೆವೆಲಲ್ಲೂ ಬೇರೆ ಬೇರೆ ಔಟ್ಲೆಟ್ಗೆ ಕಳಿಸ್ಕೊಡ್ತಾರೆ. ಇಂದು ತುಂಬಾ ವೇಗವಾಗಿ IMC ತಮ್ಮ ವಿಸ್ತಾರವನ್ನು ಬೆಳೆಸುತ್ತಾ ಹೋಗುತ್ತಿದೆ. ಕಂಪನಿಯ ಟೋಲ್ ಫ್ರೀ ನಂಬರ್, ಇದಕ್ಕೆ ಪ್ರತಿದಿನ ಸಾವಿರಾರು ಫೋನ್ ಕಾಲ್ಗಳು ಬರುತ್ತಿರುತ್ತವೆ. ಇದರ ಮುಖಾಂತರ ಜನರು IMC ಪ್ರಾಡಕ್ಟ್ ಹಾಗೂ ಬಿಸ್ನೆಸ್ ನ ಬಗ್ಗೆ ಹೆಚ್ಚು ಹೆಚ್ಚು ರೀತಿಯಲ್ಲಿ ಇದರ ಬಗ್ಗೆ ತಿಳುವಳಿಕೆ ಪಡೆದು ಇದರ ಬಿಸ್ನೆಸ್ ಅಸೋಸಿಯೇಟ್ಸ್ ಆಗುತ್ತಿದ್ದಾರೆ. ಪ್ರತಿದಿನ ಎಷ್ಟೋ ಜನರು IMC ಆಫೀಸಸ್ ಗಳಿಗೆ ಬರುತ್ತಾರೆ. ಅಲ್ಲಿ ನಮ್ಮ ಅಸೋಸಿಯೇಟ್ಸ್ ಅಂದರೆ ಪ್ರತಿನಿಧಿಗಳು ವಿನಮ್ರತೆಯಿಂದ ಬಂದ ವ್ಯಕ್ತಿಗಳಿಗೆ
ವಿಸ್ತಾರವಾಗಿ ವಿವರಿಸುತ್ತಾರೆ. ಇದರಿಂದ ಜನರು ಐಎಂಸಿಯ ವಾತಾವರಣದಲ್ಲಿ ತಮ್ಮದೇ ರೀತಿಯ ಅನುಭವವನ್ನು ಪಡೆಯುತ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಪೂರ್ತಿ ದೇಶದಲ್ಲಿ ಸ್ಥಳ ಸ್ಥಳಗಳಲ್ಲಿ ಐಎಂಸಿಯ ಮೀಟಿಂಗ್ಗಳು ಆಗುತ್ತಲೇ ಇರುತ್ತವೆ. ಈ ಮೀಟಿಂಗ್ನಲ್ಲಿ ಕಂಪನಿಯ ಪ್ರಾಡಕ್ಟ್ಸ್ ಮತ್ತು ಬಿಸ್ನೆಸ್ಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಲಾಗುತ್ತದೆ. ಇಲ್ಲಿ ಯಾವ ವ್ಯಕ್ತಿಯಾದರೂ ಬಂದು ಐಎಂಸಿಯ ಪ್ರಾಡಕ್ಟ್, ಕಾರ್ಯವೈಖರಿ, ಬಿಸ್ನೆಸ್ನ ವಿಚಾರಗಳನ್ನು ಸಂಪೂರ್ಣವಾಗಿ ಇಲ್ಲಿ ಪಡೆಯಬಹುದಾಗಿದೆ. ಐಎಂಸಿಯ ಮುಖಾಂತರ ಎಲ್ಲ ಅಸೋಸಿಯೇಟ್ಸ್ಗಳಿಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಾಗಿ ಎಲ್ಲ ತಿಳುವಳಿಕೆಗಳನ್ನು ಕೊಡುವುದರ ಜೊತೆಗೆ ಸಮಯ ಸಮಯದಲ್ಲಿ ಉತ್ಸಾಹವನ್ನು ತುಂಬಲು ಮೋಟಿವೇಶನ್ ಪ್ರೋಗ್ರಾಮ್ಗಳನ್ನು ಹಾಗೂ ವಿಶೇಷ ಪ್ರವೀಕ್ಷಣ ಕಾರ್ಯಕ್ರಮಗಳನ್ನು ಮಾಡಿಸಲಾಗುತ್ತದೆ. ಸ್ನೇಹಿತರೆ, ನಮ್ಮ ಐಎಂಸಿ ಬಿಸ್ನೆಸ್ ಅಲ್ಲಿ ಮೂರು ವಿಷಯಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಒಂದು, ನಾವು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಅನ್ನ ತಯಾರಿಸ್ತೀವಿ ಮತ್ತೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಎಲ್ರಿಗೂ ಸಿಗೋ ಹಾಗೆ ಮಾಡ್ತೀವಿ. ಎರಡನೇದು, ನಾವು ಕಂಪನಿಯ ಬಿಸ್ನೆಸ್ ಪ್ಲಾನ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಜಗತ್ತಿನಲ್ಲಿರುವಂತ ಎಲ್ಲ ಬಿಸ್ನೆಸ್ ಪ್ಲಾನ್ ನ ಸ್ಟಡಿ ಮಾಡಿದೀವಿ. ಜೊತೆಗೆ ಅದರಲ್ಲಿ ಒಳ್ಳೆ ಅಂಶನ ತಗೊಂಡು ಎಂತ ಬಿಸ್ನೆಸ್ ಪ್ಲಾನ್ ನ ಮಾಡಿದೀವಿ ಅಂದ್ರೆ ಇದರಲ್ಲಿ ಯಾರೇ ಕಷ್ಟಪಟ್ಟು ದುಡಿದ್ರು ಅವ್ರಿಗೆ ಸಫಲತೆ ಸಿಗತ್ತೆ. ಮೂರನೆಯದು, ಡ್ರಗ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಎಜುಕೇಷನ್ಗೆ ಮಹತ್ವಪೂರ್ಣವಾದ ರೋಲ್ ಇದೆ. ಇದಕ್ಕೋಸ್ಕರ ನಾವು ಐಎಂಸಿ ಇನ್ಸ್ಪೈರಿಂಗ್ ವರ್ಲ್ಡ್ ನ ಒಂದು ಎಜುಕೇಷನ್ ಸಿಸ್ಟಮ್ ನ ತಯಾರಿಸಿದೀವಿ. ಇದರಿಂದ ಇಡೀ ಭಾರತದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕಂಪನಿ ಬಗ್ಗೆ ಸೆಮಿನಾರ್ ಮಾಡ್ತಾ ಇದೀವಿ. ಇದರಿಂದ ಪ್ರತಿಯೊಬ್ಬರಿಗೂ ಐಎಂಸಿ ಪ್ರಾಡಕ್ಟ್ಸ್ ಏವನ್ ಬಿಸ್ನೆಸ್ ನ ಬಗ್ಗೆ ಪೂರ್ತಿ ಮಾಹಿತಿನ ನೀಡ್ತಿದೀವಿ. ಸ್ನೇಹಿತರೆ, ಐಎಂಸಿ ಬಿಸ್ನೆಸ್ ಪ್ರತಿಯೊಂದು ವರ್ಗದ ಜನತೆಗೂ ಕೆಲಸ ಸಿಗೋ ಹಾಗೆ ರೂಪಿಸಿದ್ದೇವೆ. ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಸೆಲ್ಫ್ ಡಿಪೆಂಡೆಂಟ್ ಆಗೋದಿಕ್ಕೆ ಒಂದು ಒಳ್ಳೆ ಅವಕಾಶವನ್ನ ನೀಡತ್ತೆ. ಯಾಕೆ ಅಂದ್ರೆ ಐಎಂಸಿ ಬಿಸ್ನೆಸ್ ನ ಶುರು ಮಾಡೋದಿಕ್ಕೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಅಥವಾ ಆಫೀಸ್ನ ಅವಶ್ಯಕತೆ ಇಲ್ಲ. ಮನೆಯಿಂದನೇ ನಿರ್ವಹಣೆ ಮಾಡಬಹುದು. ನಾವು ಆದಷ್ಟು ಬೇಗ ಐಎಂಸಿ ಬಿಸ್ನೆಸ್ ನ ಜಗತ್ತಿನ ಪ್ರತಿಯೊಂದು ದೇಶಕ್ಕೂ ತಗೊಂಡು ಹೋಗ್ತೀವಿ. ಸ್ನೇಹಿತರೆ, ನಮ್ಮ ಗುರಿ ಏನು ಅಂದ್ರೆ ಮನೆ ಮನೆಗೂ ಆಯುರ್ವೇದವನ್ನು ತಲುಪಿಸೋದು ಮತ್ತು ಸಂಪೂರ್ಣ ಮಾನವ ಜಾತಿಗೆ ಆಯುರ್ವೇದ ಲಾಭವನ್ನು ಪಡ್ಕೊಳ್ಳೋ ಹಾಗೆ ಮಾಡೋದು. ನಮ್ಮ ಮಹಾನ್ ದೇಶವಾದ ಭಾರತ, ನಮ್ಮ ಸಭ್ಯತೆ, ಹಣ, ಐಶ್ವರ್ಯ ಹಾಗೂ ಆಯುರ್ವೇದದ ಕಾರಣ ಕೆಲವೇ ಸಮಯಗಳಲ್ಲಿ ಚಿನ್ನದ ಹಕ್ಕಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ನಮ್ಮ ಕರ್ತವ್ಯ ಏನು ಅಂದ್ರೆ ನಾವು ಕಳೆದುಕೊಂಡಂತಹ ಪರಂಪರೆಯನ್ನ, ಸಭ್ಯತೆಯನ್ನ ಮತ್ತೆ ಆಯುರ್ವೇದವನ್ನ ಮತ್ತೆ ಪ್ರಪಂಚದ ಮುಂದೆ ತರಬೇಕು ಮತ್ತು ನಮ್ಮ ಪ್ರೀತಿಯ ಭಾರತದ ಹೆಸರನ್ನು ಪ್ರಪಂಚದಲ್ಲೇ ಬೆಳಗಿಸಬೇಕು ಅಂತ. ಬನ್ನಿ ಸ್ನೇಹಿತರೆ, ಐಎಂಸಿ ಜೊತೆ ಸೇರಿಕೊಂಡು ಮತ್ತೆ ನಮ್ಮ ದೇಶವನ್ನ ಚಿನ್ನದ ಹಕ್ಕಿಯನ್ನಾಗಿ ಮಾಡಿ ಕೀರ್ತಿಯನ್ನು ಹೆಚ್ಚಿಸೋದಕ್ಕೆ ನಮ್ಮ ಶ್ರಮ ವಹಿಸೋಣ. ಬನ್ನಿ ಹೃದಯದಲ್ಲಿ ಒಂದು ಕಿಚ್ಚನ್ನು ಹತ್ತಿಸೋಣ, ಭಾರತವನ್ನು ಚಿನ್ನದ ಹಕ್ಕಿಯನ್ನಾಗಿ ಮಾಡೋಣ, ಪ್ರತಿ ಮನೆಯಲ್ಲೂ ಬೆಳಕನ್ನು ಚೆಲ್ಲೋಣ, ಸ್ವದೇಶವನ್ನು ನಮ್ಮದಾಗಿಸಿಕೊಳ್ಳೋಣ, ದೇಶವನ್ನು ಉಳಿಸೋಣ. ಸ್ವದೇಶಿ ನಮ್ಮದಾಗಿಸಿಕೊಳ್ಳೋಣ, ದೇಶವನ್ನು ಉಳಿಸೋಣ. ಐಎಂಸಿಯು ತನ್ನ ವಿಸ್ತಾರ ಹಾಗೂ ಭವಿಷ್ಯದಲ್ಲಿ ತಮ್ಮ ಅವಶ್ಯಕತೆಯನ್ನು ತಲೆಯಲ್ಲಿಟ್ಟುಕೊಂಡು ಹರಿದ್ವಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅತ್ಯಾಧುನಿಕ ಹಾಗೂ ವಿಶಾಲವಾದಂತಹ ವೇರ್ ಹೌಸ್ ಅನ್ನು ಮಾಡಲಾಗುತ್ತಿದ್ದಾರೆ. ಹೆಚ್ಚು ಕಡಿಮೆ 450,000 ಸ್ಕ್ವಯರ್ ಫೀಟ್ನಲ್ಲಿ ಮಾಡಲಾಗುವ ಈ ವೇರ್ ಹೌಸ್ 4 ಫ್ಲೋರ್ಗಳಿರುತ್ತವೆ. ವೇರ್ ಹೌಸ್ನ ಎರಡೂ ಭಾಗದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳಿರುತ್ತವೆ. ಹೆಚ್ಚು ಹೆಚ್ಚು ಟ್ರಕ್ಸ್ಗಳು ಬಂದರೂ ಕೂಡ 4 ಭಾಗಗಳಲ್ಲಿಯೂ ಕೆಲಸವು ಸುಸಜ್ಜಿತವಾಗಿ ನಡೆಯಲೆಂದು ಈ ವೇರ್ ಹೌಸ್ನಲ್ಲಿ ಗಾರ್ಡನ್, ಫೌಂಟನ್ಸ್, ಲ್ಯಾಂಡ್ಸ್ಕೀಪಿಂಗ್ಸ್ ಮತ್ತು ಮರಗಳು ಇರುತ್ತವೆ. ಏಕೆಂದರೆ ಕೆಲಸ ಮಾಡಲು ಪ್ರದೂಷಣವಿಲ್ಲದಂತಹ ಸ್ವಚ್ಛವಾದಂತಹ ವಾತಾವರಣವಿರಲೆಂದು ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಆಗಿ 6 ಲಿಫ್ಟ್ಗಳು ಮತ್ತು ಮೆಟ್ಟಿಲುಗಳು ಇರುತ್ತವೆ. ಈ ವೇರ್ ಹೌಸ್ನಲ್ಲಿ ಕಾನ್ಫರೆನ್ಸ್ ರೂಮ್, ಅದ್ಭುತವಾದ ಆಫೀಸ್ಗಳು, ಅವಶ್ಯಕತೆಗೆ ತಕ್ಕ ಹಾಗೆ ಪಾರ್ಕಿಂಗ್ ಸ್ಪೇಸ್ ಹಾಗೂ ಹೈಟೆಕ್ ಸೆಕ್ಯೂರಿಟಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಕಂಪನಿಯಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೋಸ್ಕರ ಎಲ್ಲಾ ರೀತಿಯ ಅನುಕೂಲವಿರುವ ಫ್ಲಾಟ್ಗಳನ್ನು ನಿರ್ಮಿಸಲಾಗುತ್ತಿದೆ. ಹೆಲಿಕಾಪ್ಟರ್ ಬರಲು ಹೋಗಲು ಒಂದು ಹೆಲಿಪ್ಯಾಡ್ ಕೂಡ ಮಾಡಲಾಗುತ್ತಿದೆ. ಆದಷ್ಟು ಬೇಗ ತಯಾರಾಗುವ ಈ ವೇರ್ ಹೌಸ್ ಅನ್ನು ನೋಡಿ ಜನರು ಖುದ್ದಾಗಿ ತಮ್ಮನ್ನು ತಾವು ಗರ್ವವೆಂದು ಭಾವಿಸುತ್ತಾರೆ. See you.